ಸತ್ಯ ಮಾಹಿತಿಯನ್ನು ತಿಳಿಸಬೇಡಿ ಅಂತ ಸರ್ಕಾರ ಹೇಳಿದ ನಂತರೂ ಕೂಡ ಫೇಸ್‌ಬುಕ್ ನಲ್ಲಿ ಹಾಕೊಂಡಿದ್ದಾರೆ ಸುದೀರ್ಘವಾಗಿ ಭ್ರಷ್ಟಾಚಾರದ ವಿರುದ್ಧವಾಗಿ ನಾನು ಹೋರಾಟವನ್ನ ಮಾಡುತ್ತಾ ಇದ್ದರೆ ಮಾಧ್ಯಮ ಮಿತ್ರರು ನೀವು ಏನು ಒಂದು ರೀತಿಯ ಸಪೋರ್ಟ್ ಅನ್ನು ಮಾಡಿ ಅಂತ ಹೇಳ್ತಾರೆ ಈ ಕುರಿತಾಗಿ ಇನ್ನೊಂದು ಅಪ್ಡೇಟ್ ಬ್ರೇಕಿಂಗ್ ಬರ್ತಾ ಇದೆ ಹಾಗಿದ್ರೆ ಡಿ ರೂಪಾ ಅವರು ಮತ್ತೆ ಫೇಸ್‌ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಡಿ ರೂಪಾ एचरक मध्य कूड़ा फेसबुक मत बरेक डी रूप हलू विचार प्रस्तापवे डी रूप भ्रष्टाचार विषय बहुत चर्चा आगली मध्यम मित्र डी रूप मनवियन फेसबुक मत बरेक रूप एचरक मध्य कूड़ा फेसबुक बरहव मुंदर मध्यम मित्र डी रूप मनवियन भ्रष्टाचार विषय बहुत चर्चा आगली आ विषय चर्चे ना मुंदरतने बरदक भ्रष्टाचार विरुद्ध होराटव तड़ यार होराटव नानु तड़ोद वैयक्तिक विचार बे मतना राज्य ओर्व ईएस अधिकारी आत्महत्या तमिलनाडिन ईपीएस अधिकारी सवाल ಕರ್ನಾಟಕದಲ್ಲಿ ಒಬ್ಬ ಐಎಎಸ್ ಪತಿ ಪತ್ನಿ ವಿತ್ತೇಜನ ಆದ್ರು ಆದ್ರೆ ಭ್ರಷ್ಟಾಚಾರದ ವಿಷಯವಾಗಿ ಮಾತನಾಡಬೇಕು ನಾವು ಮುಂದುವರಿಸಬೇಕು ಅದನ್ನ ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ ಅಂತ ಬರೆದುಕೊಂಡಿದ್ದಾರೆ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನ ತಡೆಯಲ್ಲ ಮತ್ತೆ ಫೇಸ್‌ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಹಲವು ವಿಚಾರವನ್ನ ಡಿ ರೂಪಾ ನೀವು ನೋಡ್ತಾ ಇದ್ದೀರಾ ಭ್ರಷ್ಟಾಚಾರದ ವಿಷಯದ ಬಗ್ಗೆ ಚರ್ಚೆ ಆಗಲಿ ಅಂತ ಮಾಧ್ಯಮ ಮಿತ್ರರಲ್ಲಿ ಡಿ ರೂಪಾ ಮನವಿಯನ್ನ ಮಾಡಿದ್ದಾರೆ भ्रष्टाचार विरुद्ध होराटव तड़ यार होराटव नानु तड़ोद वैयक्तिक विचार बे मतना राज्य ओर्व ईएस अधिकारी आत्महत्या तमिलनाडिन ईपीएस अधिकारी सवाल कर्नाटक ईएस पति पत्नी विच्छेदन नानु मत नति इनूटे इन कुटुब उलिकू होराड़े कारण यारू ಅವರನ್ನ ಈ ವಿಚಾರವಾಗಿ ಪ್ರಶ್ನಿಸಿ ಇಲ್ಲದಿದ್ರೆ ಇನ್ನು ಹಲವು ಕುಟುಂಬಗಳು ನಾಶ ಆಗುತ್ತವೆ ನಾನು ಧೈರ್ಯವಂತ ಮಹಿಳೆ ನಾನು ಹೋರಾಡ್ತಾ ಇದ್ದೇನೆ ಬೇರೆವರ ಪರಿಸ್ಥಿತಿ ಏನು ಅವರನ್ನ ಪ್ರಶ್ನೆ ಮಾಡಿ ಯಾಕೆ ಹೀಗ ಆಗ್ತಾ ಇದೆ ಅಂತ ಅಂತ ರೂಪ ಮತ್ತೆ ಫೇಸ್‌ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಎಲ್ಲ ಮಹಿಳೆಯರಿಗೆ ಹೋರಾಡುವ ಶಕ್ತಿ ಇರುವುದಿಲ್ಲ ದಯವಿಟ್ಟು ಅಂತಹ ಮಹಿಳೆಯರಿಗೆ ಧ್ವನಿಯಾಗಿರಿ ಭಾರತ ಕೌಟುಂಬಿಕ ಮೌಲ್ಯಗಳಿಗೆ ಹೆಸರುವಾಸಿಯಾಗಿದೆ ಅದನ್ನ ಮುಂದುವರಿಸೋಣ ಧನ್ಯವಾದ ಅಂತ ಫೇಸ್‌ಬುಕ್ ನಲ್ಲಿ ಡಿ ರೂಪ ಬರೆದುಕೊಂಡಿದ್ದಾರೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದಾದ ಬಳಿಕ ಕೂಡ ಮತ್ತೊಂದು ಪೋಸ್ಟ್ ಅನ್ನು ಫೇಸ್‌ಬುಕ್ ನಲ್ಲಿ ಬರೆದುಕೊಂಡಿದ್ದಾರೆ ಹಾಗಾದ್ರೆ ಏನು ಬರೆದುಕೊಂಡಿದ್ದಾರೆ ರೂಪ ನಾನು ಹೇಳ್ತಾ ಹೋಗ್ತೀನಿ ಕೇಳಿ ಭ್ರಷ್ಟಾಚಾರದ ವಿರುದ್ಧ ಹೋರಾಟವನ್ನು ತಡೆಯಲ್ಲ ಯಾರ ಹೋರಾಟವನ್ನು ಕೂಡ ನಾನು ತಡೆಯೋದಿಲ್ಲ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಹಲವಿದೆ ರಾಜ್ಯದಲ್ಲಿ ಓರ್ವ ಐಎಎಸ್ ಅಧಿಕಾರಿ ಆತ್ಮಹತ್ಯೆ ಮಾಡ್ಕೊಂಡ್ರು ತಮಿಳುನಾಡಿನಲ್ಲಿ ಒಬ್ಬ ಐಪಿಎಸ್ ಅಧಿಕಾರಿ ಸಾವನ್ನಪ್ಪಿದ್ರು ಕರ್ನಾಟಕದಲ್ಲಿ ಒಬ್ಬ ಐಎಎಸ್ ಪತಿ ಪತ್ನಿ ವಿಚ್ಛೇದನ ಆದ್ರು ಅದರ ಬಗ್ಗೆ ಮಾತನಾಡ್ತಿದ್ದೆ ನಾನು ವೈಯಕ್ತಿಕವಾಗಿ ಮಾತನಾಡೋದಾದ್ರೆ ಆದ್ರೆ ನಾನು ಮತ್ತು ನನ್ನ ಪತಿ ಇನ್ನು ಕೂಡ ಒಟ್ಟಿಗಿದ್ದೇವೆ ಇಬ್ರು ಅಧಿಕಾರಿಗಳು ಇನ್ನು ಕಷ್ಟಪಟ್ಟು ನನ್ನ ಕುಟುಂಬವನ್ನು ನಾನು ಉಳಿಸಿಕೊಳ್ಳತಾ ಇದ್ದೇನೆ ಕುಟುಂಬ ಉಳಿಸಿಕೊಳ್ಳಲಿಕ್ಕಾಗಿ ಹೋರಾಡುತ್ತಿದ್ದೇನೆ ಇದಕ್ಕೆಲ್ಲ ಹಾಗಾದ್ರೆ ಕಾರಣ ಯಾರು ಇಷ್ಟೆಲ್ಲ ವೈಯಕ್ತಿಕ ಕುಟುಂಬಗಳು ಹಾಳಾದುವುದಕ್ಕೆ ಯಾರು ಕಾರಣ ಅವರನ್ನ ಈ ವಿಚಾರವಾಗಿ ಪ್ರಶ್ನೆ ಮಾಡಬೇಕು ನೀವು ಇಲ್ಲದಿದ್ರೆ ಇನ್ನು ಹಲವು ಕುಟುಂಬಗಳು ನಾಶ ಆಗುತ್ತವೆ ನಾನೇನೋ ಧೈರ್ಯವಂತ ಮಹಿಳೆ ನಾನು ಹೋರಾಡ್ತಾ ಇದ್ದೇನೆ ಎಲ್ಲ ಮಹಿಳೆಯರಿಗೂ ಕೂಡ ಹೋರಾಡುವ ಶಕ್ತಿ ಇರೋದಿಲ್ಲ ದಯವಿಟ್ಟು ಅಂತ ಕುಟುಂಬಗಳನ್ನು ಅಂತ ಮಹಿಳೆಯರಿಗೆ ಧ್ವನಿಯಾಗಿರಿ ಭಾರತ ಹೇಳಿ ಕೇಳಿ ಕೌಟುಂಬಿಕ ಮೌಲ್ಯಗಳಿಗೆ ಹೆಸರುವಾಸಿಯಾಗಿದೆ ಅದನ್ನ ಮುಂದುವರಿಸೋಣ ಅಂತ ತಿಳಿಸಿಬಿಟ್ಟು ಧನ್ಯವಾದಗಳನ್ನು ಹಾಕಿದ್ದಾರೆ ಫೇಸ್‌ಬುಕ್ ನಲ್ಲಿ ಡಿ ರೂಪ ಬರೆದುಕೊಂಡ ವಿಷಯದ ವಿಶ್ಲೇಷಣೆ ಇದು ನಿನ್ನೆ ರಾಜ್ಯ ಸರ್ಕಾರ ಇಬ್ಬರ ಹಾದಿಬೀದಿ ರಂಪಾಟ ಆಗ್ತಿದೆ ಜಡೆ ಜಗಳ ಆಗ್ತಿದೆ ಐಪಿಎಸ್ ಐಎಎಸ್ ಅಧಿಕಾರಿಗಳದ್ದು ಅಂತ ಹೇಳಿ ರಾಜ್ಯ ಸರ್ಕಾರ ಮಧ್ಯಪ್ರವೇಶವನ್ನ ಮಾಡಿ ಅವರನ್ನ ಯಾವುದೇ ರೀತಿಯ ಹುದ್ದೆಯನ್ನು ನೀಡದೆ ಎತ್ತಂಗಡಿ ಮಾಡಿತ್ತು ಅದಾಗಿಯೂ ಕೂಡ ಇವತ್ತು ಮತ್ತೆ ಸ್ಫೋಟಕ ಹೇಳಿಕೆಗಳನ್ನು ಬರೆದುಕೊಳ್ತಾ ಇದ್ದಾರೆ ಡಿ ರೂಪ ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ವಿಶ್ವನಾಥ್ ನಿನ್ನೆ ಕೂಡ ಸರ್ಕಾರ ಎಚ್ಚರಿಕೆಯನ್ನು ನೀಡಿತ್ತು ಯಾವುದೇ ರೀತಿಯ ಹುದ್ದೆಗಳನ್ನು ನೀಡದೆ ಎತ್ತಂಗಡಿ ಆದೇಶವನ್ನು ಮಾಡಿತ್ತು ಅದಾಗಿಯೂ ಕೂಡ ಈಗ ಮತ್ತೆ ಹೊಸ ಪೋಸ್ಟ್ ಅನ್ನು ಹಾಕೊಂಡಿದ್ದಾರೆ
ಈ ಪೋಸ್ಟ್ ನಲ್ಲಿ ಇಂಡೈರೆಕ್ಟ್ ಆಗಿ ಒಬ್ಬರ ಹೆಸರನ್ನ ಅವರು ಉಲ್ಲೇಖ ಮಾಡ್ತಾ ಇದ್ದಾರೆ ವಿಶ್ವನಾಥ್ ಎಷ್ಟು ಜನರ ಸಂಸಾರ ಹಾಳಾಗಿದೆ ಅನ್ನೋ ವಿಚಾರವನ್ನು ಕೂಡ ಇದರಲ್ಲಿ ಪ್ರಸ್ತಾಪವನ್ನ ಮಾಡಿದ್ದಾರೆ ಯಾರ ಕುರಿತಾಗಿ ಈ ವಿಷಯ ಇದೆ ಹಾಗೇನೇ ಯಾ ಸರ್ಕಾರದ ಆದೇಶ ಇದ್ದರೂ ಕೂಡ ಮತ್ತೆ ಈ ಅಧಿಕಾರಿಗಳು ಮಾತನಾಡುತ್ತಿರುವುದಾರು ಯಾಕೆ ವಿಶ್ವನಾಥ್ ಸದ್ಯಕ್ಕಂತೂ ನಾಲ್ಕು ದಿನದಿಂದಲೂ ಕೂಡ ಏನು ಹಾದಿ ಬೀದಿ ರಂಪಾಟ ಏನು ನಡೀತಾ ಇತ್ತು ಅದು ನಿನ್ನೆಗೆ ತಣ್ಣಗಾಯಿತು ಅನ್ನೋ ನಿಟ್ಟಿನಲ್ಲಿ ಎಲ್ಲರೂ ಕೂಡ ಭಾವಿಸಿದ್ರು ಆದರೆ ಇವತ್ತು ಸದ್ಯಕ್ಕೆ ಏನು ಡಿ ರೂಪ ಒಬ್ಬ ಗುತ್ತಿಗೆದಾರನ ಜೊತೆ ಗಂಗರಾಜ ಜೊತೆ ಮಾತನಾಡಿದ್ದಾರೆ ಎನ್ನುವ ಆಡಿಯೋ ಏನು ವೈರಲ್ ಆಗಿತ್ತು ಈ ಆಡಿಯೋ ವೈರಲ್ ಆದ ನಂತರ ಸಾಕಷ್ಟು ದೊಡ್ಡ ಮಟ್ಟಿಗಿನ ಚರ್ಚೆ ಕೂಡ ಆಗಿತ್ತು ಹಾದಿ ಬೀದಿ ರಂಪಾಟಕ್ಕೆ ಮತ್ತೆ ಇದು ಮುನ್ನೆಲೆಗೆ ತರೋದಕ್ಕೆ ಕೂಡ ಒಂದು ಪ್ರಮುಖ ಕಾರಣವಾಯಿತು ಅಂತ ಹೇಳಬಹುದು ಸದ್ಯಕ್ಕೆ ಈ ಆಡಿಯೋ ಎಲ್ಲ ಬಿಡುಗಡೆ ಆದ ನಂತರ ಈಗ ಐಪಿಎಸ್ ಅಧಿಕಾರಿ ರೂಪಾ ಡಿ ಮೌದ್ಗಿಲ್ ಅವರು ಒಂದು ಪೋಸ್ಟರ್ ಮಾಡಿರುವಂತದ್ದು ಅದರಲ್ಲಿ ನೇರವಾಗಿ ಅಂತಾನೆ ಹೇಳಬಹುದು ಮಹಿಳಾ ಅಧಿಕಾರಿ ರೋಹಿಣಿ ಮತ್ತು ಡಿ ರೂಪಾ ವಾರ್ ವಿಚಾರದಲ್ಲಿ ಈಗ ಮತ್ತೊಂದು ಪೋಸ್ಟ್ ಕೂಡ ಮಾಡಿದ್ದಾರೆ ಮಾಧ್ಯಮ ಮಿತ್ರರಲ್ಲಿ ಅವರು ವಿನಂತಿಯನ್ನು ಕೂಡ ಮಾಡ್ಕೊಂಡಿರುವಂತದ್ದು ದಯವಿಟ್ಟು ನಾನು ಹೇಳಿರುವಂತಹ ಭ್ರಷ್ಟಾಚಾರದ ವಿಷಯ ಬಗ್ಗೆ ಚರ್ಚೆ ಆಗಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ಯಾರನ್ನೂ ನಾನು ಪ್ರಶ್ನೆ ಮಾಡೋದಿಲ್ಲ ತಡೆಯೋದಿಲ್ಲ ಇದೇ ವೇಳೆ ವೈಯಕ್ತಿಕ ವಿಚಾರದ ಬಗ್ಗೆ ಮಾತನಾಡೋದಾದ್ರೆ ಕರ್ನಾಟಕದಲ್ಲಿ ಓರ್ವ ಐಎಎಸ್ ಅಧಿಕಾರಿ ತಮಿಳುನಾಡಿನಲ್ಲಿ ಒಬ್ಬ ಕನ್ನಡದ ಐಪಿಎಸ್ ಅಧಿಕಾರಿ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ ಕರ್ನಾಟಕದಲ್ಲಿ ಒಬ್ಬ ಐಎಎಸ್ ಪತ್ನಿ ವಿಚ್ಛೇದನವನ್ನ ಪಡೆದಿದ್ದಾರೆ ಆದ್ರೆ ಇನ್ನೂ ನಾನು ಮತ್ತು ನನ್ನ ಪತಿ ಒಟ್ಟಿಗೆ ಇದ್ದೇವೆ ಅಂತ ಒಂದು ಅಂಶವನ್ನ ಮೆನ್ಷನ್ ಮಾಡಿರುವಂತದ್ದು ಇಷ್ಟು ದಿನ ಎಲ್ಲರೂ ಕೂಡ ಮಾತನಾಡ್ಕೊಳ್ತಾ ಇದ್ರು ಡಿ ರೂಪಾ ಅವರ ಪತಿಯರಿದ್ದಾರೆ ಮುನೀಶ್ ಮೌದ್ಗಿಲ್ ಅವರಿಗೆ ಏನಾದ್ರೂ ರೋಹಿಣಿ ಸಿಂಧೂರಿ ಅವರು ಚಾಟ್ ಮಾಡ್ತಾ ಇದ್ರ ಮೆಸೇಜ್ ಮಾಡ್ತಾ ಇದ್ರ ಅನ್ನೋ ಒಂದು ಚರ್ಚೆಗಳು ಆಗ್ತಾ ಇತ್ತು ಸಾಮಾಜಿಕ ಜಾಲತಾಣಗಳಲ್ಲಿ ಅದಕ್ಕೆ ಒಂದು ಇಂಬು ನೀಡುವಂತೆ ಇಂಡೈರೆಕ್ಟ್ ಆಗಿ ಈಗ ಸ್ವತಃ ಡಿ ರೂಪಾ ಅವರೇ ಒಂದು ಪೋಸ್ಟ್ ಅನ್ನ ಮಾಡಿದ್ದಾರೆ ಅದರಲ್ಲಿ ನಾನು ಮತ್ತು ನನ್ನ ಪತಿ ಇನ್ನೂ ಒಟ್ಟಿಗೆ ಇದ್ದೇವೆ ನಾವು ಇನ್ನೂ ಕೂಡ ಕುಟುಂಬವನ್ನ ಉಳಿಸಿಕೊಳ್ಳೋದಕ್ಕೆ ಹೋರಾಟವನ್ನ ಮಾಡ್ತಾ ಇದ್ದೇವೆ ಅನ್ನೋ ಒಂದು ನಿಟ್ಟಿನಲ್ಲಿ ಈಗ ಸದ್ಯಕ್ಕೆ ಡಿ ರೂಪಾ ಅವರು ಪೋಸ್ಟ್ ಮಾಡಿರುವಂತದ್ದು ಈ ಪೋಸ್ಟ್ ನೋಡಿದ್ರೆ ಇಲ್ಲಿ ಸಹಜವಾಗಿ ಗೊತ್ತಾಗ್ತಾ ಇರುವಂತದ್ದು ಇನ್ನು ಇನ್ನೂ ಮುಂದುವರೆದು ಅವರು ಮಾತನಾಡಿದ್ದಾರೆ ಇನ್ನು ಬರ್ಕೊಂಡಿದ್ದಾರೆ ಏನು ಇದಕ್ಕೆಲ್ಲ ಕಾರಣ ಯಾರು ನನ್ನ ಕುಟುಂಬವನ್ನು ಉಳಿಸ್ಕೊಳ್ಳಕ್ಕೆ ನಾನು ಹೋರಾಟ ಮಾಡ್ತಾ ಇದ್ದೇನಲ್ಲ ಇದಕ್ಕೆಲ್ಲ ಕಾರಣ ಯಾರು ಅವರನ್ನ ಈ ವಿಚಾರವಾಗಿ ನೀವು ಪ್ರಶ್ನೆ ಮಾಡಿ ಇಲ್ಲದಿದ್ರೆ ಇನ್ನೂ ಹಲವು ಕುಟುಂಬಗಳು ನಾಶವಾಗ್ತವೆ ನಾನು ಧೈರ್ಯವಂತ ಮಹಿಳೆ ನಾನು ಹೋರಾಡ್ತೇನೆ ಎಲ್ಲಾ ಮಹಿಳೆಯರಿಗೆ ಹೋರಾಡುವಂತಹ ಶಕ್ತಿ ಇರೋದಿಲ್ಲ ದಯವಿಟ್ಟು ಅಂತಹ ಮಹಿಳೆಯರಿಗೆ ಧ್ವನಿಯಾಗಿ ಅಂತ ಇಂಡೈರೆಕ್ಟ್ ಆಗಿ ರೂಪಾ ರೋಹಿಣಿ ಸಿಂಧೂರಿ ವಿರುದ್ಧವಾಗಿ ಈಗ ಆಕ್ರೋಶಭರಿತರಾಗಿ ಪೋಸ್ಟ್ ಮಾಡಿರುವಂತದ್ದು ಎಲ್ಲೋ ಒಂದು ಕಡೆ ಈ ಮೊದಲಿಂದ ನಾಲ್ಕು ದಿನದಿಂದಲೂ ಕೂಡ ಕೆಲವೊಂದು ಪೋಸ್ಟ್ ಗಳನ್ನ ಅವರು ಪೋಸ್ಟ್ ಮಾಡ್ತಾ ಇದ್ರು ಫೇಸ್ಬುಕ್ ನಲ್ಲಿ ಕೆಲವೊಂದು ಫೋಟೋಗಳನ್ನ ಸ್ಕ್ರೀನ್ ಶಾಟ್ ಗಳನ್ನ ಇಟ್ಕೊಂಡು ಅದು ಫೋಟೋ ಕಳಿಸಿರುವಂತಹದ್ದು ಮತ್ತೆ ರಿಪ್ಲೈ ಬಂದಿರುವಂತದ್ದು ಎಲ್ಲಾ ಪೋಸ್ಟ್ ಗಳನ್ನು ಕೂಡ ಅವರು ಫೇಸ್ಬುಕ್ ನಲ್ಲೇ ಪೋಸ್ಟ್ ಮಾಡ್ತಾ ಇದ್ರು ಹಲವಾರು ಸ್ಕ್ರೀನ್ ಶಾಟ್ ಗಳನ್ನ ಈ ಎಲ್ಲದಕ್ಕೂ ಕೂಡ ಈಗ ಉತ್ತರ ಸಿಗ್ತಾ ಹೋಗ್ತಾ ಇದೆ ಇಂಡೈರೆಕ್ಟ್ ಆಗಿ ಯಾಕಂತಂದ್ರೆ ಏನಾದ್ರೂ ರೋಹಿಣಿ ಸಿಂಧೂರಿ ಅವರು ರೂಪಾಪತಿ ಏನಾದ್ರೂ ಮೆಸೇಜ್ ಮಾಡಿದ್ರ ಅನ್ನೋ ಒಂದು ಅನುಮಾನಗಳು ದಟ್ಟವಾಗ್ತಾ ಹೋಗ್ತಾ ಇದೆ ಸದ್ಯಕ್ಕಂತೂ ಈಗ ಈ ಏನು ಸಿಎಸ್ ವಾರ್ನ್ ಮಾಡಾದ್ಮೇಲೆ ನಿನ್ನೆ ಯಾವುದೇ ಪೋಸ್ಟ್ ಗಳನ್ನು ಕೂಡ ಡಿ ರೂಪ ಮಾಡಿರಲಿಲ್ಲ ಆದ್ರೆ ಆಡಿಯೋ ಯಾವಾಗ ವೈರಲ್ ಆಯ್ತೋ ಈಗ ಭ್ರಷ್ಟಾಚಾರದ ಬಗ್ಗೆ ನೀವು ದಯವಿಟ್ಟು ಮಾತನಾಡಿ ಮಾಧ್ಯಮ ಮಿತ್ರರು ಅವರನ್ನ ಪ್ರಶ್ನೆ ಮಾಡಿ ಹಲವಾರು ಕುಟುಂಬಗಳು ಅವರಿಂದ ನಾಶವಾಗಿವೆ ಅನ್ನೋ ಒಂದು ನಿಟ್ಟಿನಲ್ಲಿ ಪೋಸ್ಟ್ ಮಾಡಿರುವಂತದ್ದು ಎಲ್ಲೋ ಒಂದು ಕಡೆ ದೊಡ್ಡ ಮಟ್ಟಿಗೆ ಇದೊಂದು ಬಿರುಗಾಳಿ ಎತ್ತಿದೆ ರಾಜ್ಯ ಈಗ ಸರ್ಕಾರ ಕೂಡ ಮುಜುಗರದಿಂದ ತಪ್ಪಿಸಿಕೊಳ್ಳುವುದಕ್ಕೆ ಮೂವರು ಅಧಿಕಾರಿಗಳು ನಿನ್ನೆ ತಾನೇ ಒಂದು ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇತ್ತು ಮುನೀಶ್ ಮೌದ್ಗಿಲ್ ಅವರನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು ಈ ಇಬ್ಬರ ಅಧಿಕಾರಿಗಳ ಹಾದಿ ಬೀದಿ ರಂಪಾಟವನ್ನ ನೋಡಿದಾಗ ಸ್ಥಳವನ್ನ ನಿಗದಿ ಮಾಡದೆ ಡಿ ರೂಪಾ ಮೌದ್ಗಿಲ್ ಹಾಗೇನೆ ರೋಹಿಣಿ ಸಿಂಧೂರಿ ಅವರನ್ನ ಎತ್ತಂಗೆ ಮಾಡಲಾಗಿತ್ತು ಇವರ ಜೊತೆ ಮುನೀಶ್ ಮೌದ್ಗಿಲ್ ಅವರನ್ನ ಏನು ಟ್ರಾನ್ಸ್ಫರ್ ಮಾಡಿದ್ರು ಈ ಟ್ರಾನ್ಸ್ಫರ್ ಮಾಡಿದಂತಹ ಸಂದರ್ಭದಲ್ಲಿ ಎಲ್ಲರಿಗೂ ಕಾಡಿದಂತಹ ಒಂದು ಪ್ರಶ್ನೆ ಡಿ ರೂಪಾ ಅವರ ಪತಿಯನ್ನ ಯಾಕೆ ಟ್ರಾನ್ಸ್ಫರ್ ಮಾಡಿದ್ರು ಅಂತ ಆದ್ರೆ ಈಗ ಅದಕ್ಕೆಲ್ಲರಿಗೂ ಎಲ್ಲವೂ ಕೂಡ ಇಂಡೈರೆಕ್ಟ್ ಆಗಿ ಈಗ ಉತ್ತರ ಸಿಗ್ತಾ ಹೋಗ್ತಾ ಇದೆ ಈ ಒಂದು ಪೋಸ್ಟ್ ನೋಡಿದಾಗ ಏನು ಸಂಸಾರದಲ್ಲಿ ಏನಾದ್ರೂ ಈ ಡಿ ರೂಪಾ ಹಾಗೂ ಮುನೀಶ್ ಮೌದ್ಗಿಲ್ ಅವರ ಸಂಸಾರದಲ್ಲಿ ಹುಲಿ ಹಿಂಡುವ ಕಲಿಸುವಂತಹ ರೋಹಿಣಿ ಸಿಂಧೂರಿ ಏನಾದ್ರೂ ಮಾಡಿದ್ರ ಅನ್ನೋ ಅನುಮಾನಗಳು ದಟ್ಟವಾಗ್ತಾ ಇದೆ ಈ ಪೋಸ್ಟ್ಗೂ ಕೂಡ ಈಗ ಅದಕ್ಕೆ ಇಂಬು ನೀಡುವಂತಿರುವಂತದ್ದು ವಿಶ್ವನಾಥ್ ಈ ಫೋಟೋವನ್ನ ಪರ್ಸನಲ್ ಫೋಟೋವನ್ನ ರೂಪಾ ಅವರು ರಿವೀಲ್ ಮಾಡಿದಾಗ ಅನ್ಸಿತ್ತು ಇದು ಬೇರೆ ಬೇರೆ ಅಧಿಕಾರಿಗಳಿಗೆ ಕಳಿಸಿದ ಫೋಟೋ ಅಂತ ಈಗ ಇಂಡೈರೆಕ್ಟ್ ಆಗಿ ಅವರು ಹೇಳ್ತಿದ್ದಾರೆ ನಾನು ನನ್ನ ಸಂಸಾರವನ್ನ ಉಳಿಸ್ಕೊಳ್ಳಿಕ್ಕೆ ಕಷ್ಟಪಟ್ಟಿದ್ದೇನೆ ಅಂತ ಹೇಳ್ತಾ ಇರೋದನ್ನ ನೋಡಿದ್ರೆ ಫೋಟೋ ಇವರ ಅಂದ್ರೆ ಇವರ ಗಂಡನ ಮೊಬೈಲ್ಗೂ ಬಂದಿರಬಹುದು ಅನ್ನುವ ಹಿಂಟ್ ಇದು ವಿಶ್ವನಾಥ್
ಸದ್ಯಕ್ಕಂತೂ ಅಂತಹ ಒಂದು ನಿರ್ಧಾರಕ್ಕೆ ನಾವು ಮಾತುಗಳು ಬರುವಂತಿಲ್ಲ, ಯಾಕಂತಂದ್ರೆ ಇದು ದೊಡ್ಡ ಮಟ್ಟದ ಸುದ್ದಿ ಆಗಿರುವಂತಹದ್ದು, ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇರುವಂತದ್ದು. ಸದ್ಯಕ್ಕೆ ನಾವಂತೂ ನಿಖರವಾಗಿ ಹೇಳೋಕ್ಕಾಗೋದಿಲ್ಲ. ಈ ಬಗ್ಗೆ ಸಿಎಸ್ ಕೂಡ ಗಂಭೀರವಾಗಿ ತನಿಖೆ ನಡೆಸುವಂತಹ ಭರವಸೆಯನ್ನು ಕೂಡ ಕೊಟ್ಟಿರುವಂತದ್ದು. ಸದ್ಯಕ್ಕೆ ಆ ಮತಕ್ಕೂ ರಾಜ್ಯ ಸರ್ಕಾರದಲ್ಲಾಗಿರ್ಬಹುದು, ಹಿರಿಯ ಅಧಿಕಾರಿಗಳಾಗಿರ್ಬಹುದು, ಚರ್ಚೆ ಕೂಡ ಆಗ್ತಾ ಇದೆ. ಈಗ ಸದ್ಯಕ್ಕೆ ಐಪಿಎಸ್ ಡಿ ರೂಪ ಹೇಳಿದ ಹಾಗೆ ನಾಲ್ಕೈದು ಜನ ಅಧಿಕಾರಿಗಳಿಗೆ, ಮೂರ್ನಾಲ್ಕು ಜನ ಅಧಿಕಾರಿಗಳಿಗೆ ಈ ರೀತಿಯಾದಂತಹ ಫೋಟೋಗಳನ್ನ ಕಳಿಸ್ತಾ ಇದ್ರು. ಈ ರೀತಿಯಾದಂತಹ ಪೋಸ್ಟ್ಗಳನ್ನ ಮಾಡಿ ಅವ್ರಿಗೆ ಪ್ರಚೋದನೆಯನ್ನ ಮಾಡ್ತಾರೆ, ಸಂಸಾರದಲ್ಲಿ ಹುಳಿ ಹಿಂಡುವಂತಹ ಕೆಲಸ ಮಾಡ್ತಾರೆ. ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ನ್ಯೂಡ್ ಫೋಟೋಗಳನ್ನ ಕಳಿಸ್ತಾರೆ, ಅರಣ್ಯಗ್ನ ಚಿತ್ರಗಳನ್ನ ಕಳಿಸ್ತಾರೆ, ಈ ಜಿಮ್ ಬಿಟ್ಕೊಂಡಂತಹ ಬೆಡ್ ನಲ್ಲಿ ಮಲಗಿರುವಂತಹ ಚಿತ್ರಗಳನ್ನ ಕಳಿಸ್ತಾರೆ, ಸೆಲಿನಲ್ಲಿದ್ದಂತಹ ಚಿತ್ರಗಳನ್ನ ಕಳಿಸ್ತಾರೆ. ಈ ರೀತಿಯಾದಂತಹ ಚಿತ್ರಗಳನ್ನ ಕಳಿಸಿದಾಗ ಎದುರುಗಡೆ ಇರುವಂತಹ ಗಂಡಸರು ಅದು ಹಿರಿಯ ಐಪಿಎಸ್ ಅಧಿಕಾರಿಗಳಿಗೆ ಕಳಿಸುವಂತದ್ದು ಯಾಕೆ, ಯಾಕೆ ಈ ರೀತಿಯಾಗಿ ಮಾಡ್ತಾ ಇದ್ರು ಅನ್ನೋದು ಪ್ರಶ್ನೆಗಳು ಎಲ್ಲರನ್ನು ಕೇಳುವಂತಹ ಕೆಲಸವನ್ನ ಬೀರುಪ ಮಾಡಿರುವಂತದ್ದು. ಅದಕ್ಕೆ ತಕ್ಕಂತೆ ಪೋಸ್ಟ್ ಕೂಡ ಮಾಡ್ತಾ ಇದ್ರು. ಸದ್ಯಕ್ಕೆ ಈಗಿನ ಪೋಸ್ಟ್ ಅನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಡಿ ರೂಪ ಸಂಸಾರದಲ್ಲಿ ರೋಹಿಣಿ ಸಿಂಧೂರು ಎಂಟ್ರಿ ಆದ್ರ ಒಂದೊಂದು ಅನುಮಾನಗಳು ಕಾಡ್ತಾ ಇರುವಂತದ್ದು. ಸದ್ಯಕ್ಕೆ ಈ ಬಗ್ಗೆ ನಿಖರವಾಗಿ ಹೇಳೋಕ್ಕಾಗುತ್ತದೆ, ಈ ಬಗ್ಗೆ ತನಿಖೆ ಕೂಡ ನಡಿಬೇಕಾಗತ್ತ. ಇದನ್ನ ಸ್ವತಃ ಡಿ ರೂಪ ಅವರೇ ಬಹಿರಂಗ ಪಡಿಸ್ತಾರ ಮುಂದಿನ ದಿನಗಳಲ್ಲಿ ಅನ್ನೋದನ್ನು ಕೂಡ ಕಾದು ನೋಡಬೇಕಾಗುತ್ತೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವನಾಥ್, ನಿಮ್ಮೆಲ್ಲ ಸುದೀರ್ಘ ಮಾಹಿತಿಗಾಗಿ ಧನ್ಯವಾದಗಳು. ಈಗಾಗಲೇ ನಿನ್ನೆ ಸರ್ಕಾರ ಆದೇಶವನ್ನು ನೀಡಿತ್ತು, ಯಾವುದೇ ರೀತಿಯ ಬಹಿರಂಗ ಹೇಳಿಕೆಗಳನ್ನು ನೀಡಬೇಡಿ, ಯಾಕಂದರೆ ಭಾರತೀಯ ನಾಗರಿಕ ಸೇವಾ ನಿಯಮಗಳನ್ನು ಪಾಲನೆ ಮಾಡುವಂಥವರು ಈ ರೀತಿಯಾಗಿ ಮಾತನಾಡುವುದು ಸರಿಯಲ್ಲ, ಆ ಒಂದು ಹುದ್ದೆಗೆ ಘನತೆಯನ್ನು ತರಲ್ಲ ಅಂತ ಕೂಡ ಹೇಳಿದರು. ಅದಾಗಿ ಕೂಡ ಮಾತನಾಡಿದ್ದಾರೆ ಮತ್ತು ಪೋಸ್ಟ್ ಮಾಡಿದ್ದಾರೆ. ಇನ್ನಷ್ಟು ಇದು ತೀವ್ರ ಚರ್ಚೆಗೆ ಗ್ರಾಸವಾಗುತ್ತೆ ಮತ್ತು ತನಿಖೆಗೂ ಕೂಡ ಈ ಒಂದು ಪೋಸ್ಟ್ ಮುನ್ನುಡಿಯನ್ನು ಬರೆಯುತ್ತೆ ಅಂತ ಹೇಳ್ಬೋದು. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.